ललिता सहस्रनामद 66ने श्लोक उन्मेष निमिषोत्पन्ना विपन्न भुवनावली सहस्रशीर्षवदना सहस्राक्षी सहस्रपाद कण्णु तेरेदु मुच्चुवुदरोळगागि लोकगळन्नु सृष्टिसि नाशमाडुववळिगे नमस्कार देविगे सृष्टि मत्तु लय कार्यगळु कण्णु मुच्चि तेरेयुवष्टे सुलभवाद लीला विनोद देवियु कण्णन्नु तेरेदरे अदे सृष्टि कण्णु मुच्चिदरे अदे प्रळय देविगे निजवागियू उन्मेष निमेष एंबुदिल्ल केवल इच्छेयिंदले सृष्टि नाशगळु आगुत्तवे अनंतवाद तले मत्तु मुखवुळ्ळवळिगे नमस्कार देवियु सर्वव्यापकळु आके इल्लद स्थळवे इल्ल भगवद्गीतेयु परमात्मननु हीगे वर्णिसिदे सर्वतः पाणिपादं तत् सर्वतो क्षिशिरो मुखं सर्वतः श्रुतिमल्लोके सर्वमावृत्य तिष्ठति नित्यवाद परब्रह्मवु एल्लेल्लियू कै कालु कण्णु तले मुख किविगळन्नु होंदिदे ಅದು ಎಲ್ಲವನ್ನೂ ವ್ಯಾಪಿಸಿಕೊಂಡಿದೆ ಅದಕ್ಕೆ ಯಾವ ಇಂದ್ರಿಯವಿಲ್ಲದಿದ್ದರೂ ಅದು ಎಲ್ಲಕ್ಕೂ ಆಧಾರವಾಗಿರುವ ಅರಿವಿನ ರೂಪದ ಶುದ್ಧ ಚೈತನ್ಯವಾಗಿದೆ ಅನಂತವಾದ ಕಣ್ಣುಗಳುಳ್ಳವಳಿಗೆ ನಮಸ್ಕಾರ ದೇವಿಯು ಸರ್ವವ್ಯಾಪಕಳಾಗಿರುವುದರಿಂದ ಆಕೆಯ ಕಣ್ಣುಗಳು ಅನಂತ ಸೂರ್ಯ ಚಂದ್ರರೇ ದೇವಿಯ ಕಣ್ಣುಗಳು ಈ ಕಣ್ಣುಗಳಿಂದ ದೇವಿಯು ವಿಶ್ವವನ್ನೆಲ್ಲ ನೋಡುತ್ತಿದ್ದಾಳೆ ಅನಂತವಾದ ಪಾದಗಳುಳ್ಳವಳಿಗೆ ನಮಸ್ಕಾರ ದೇವಿಯು ಅನಂತವಾದ ತಲೆ ಕಣ್ಣು ಪಾದಗಳುಳ್ಳವಳು ಎಂಬುದನ್ನು ದೇವಿ ಭಾಗವತವು ಹೀಗೆ ತಿಳಿಸಿದೆ ಸಹಸ್ರ ನಯನ ರಾಮ ಸಹಸ್ರ ಕರ ಸಂಯುತ ಸಹಸ್ರ ಶೀರ್ಷ ಚರಣ ಭಾತಿ ದೂರಾದ ಸಂಶಯ ದೇವಿಯು ದೂರದಲ್ಲಿದ್ದರೂ ಅನಂತವಾದ ನಯನ ಕರ ಶಿರ ಚರಣಗಳಿಂದ ನಿಸ್ಸಂಶಯವಾಗಿ ಪ್ರಕಾಶಿಸುತ್ತಾಳೆ ಈ ನಾಮಗಳು ದೇವಿಯೇ ಸಕಲ ಪ್ರಾಣಿಗಳ ಸ್ವರೂಪವಾಗಿ ಇದ್ದಾಳೆ ಎಂಬುದನ್ನು ಪ್ರತಿಪಾದಿಸುತ್ತವೆ 67ನೇ ಶ್ಲೋಕ ಆ ಬ್ರಹ್ಮ ಕೀಟ ಜನನೀ ವರ್ಣಾಶ್ರಮ ವಿಧಾಯಿನೀ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಬ್ರಹ್ಮದಿಂದ ಕ್ರಿಮಿಯವರೆಗೆ ಎಲ್ಲಾ ಜೀವವರ್ಗಕ್ಕೂ ತಾಯಿಯಾಗಿ ಇರುವವಳಿಗೆ ನಮಸ್ಕಾರ ದೇವಿಯು ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ಸಣ್ಣ ಹುಳುಗಳೇ ಅಂತ್ಯವಾಗಿರುವ ಎಲ್ಲಾ ಪ್ರಾಣಿಗಳಿಗೂ ತಾಯಿಯಾಗಿದ್ದಾಳೆ ಅಣುವಿನಿಂದ ಮಹತ್ತಿನವರೆಗೆ ಎಲ್ಲವೂ ಆಕೆಯ ಸೃಷ್ಟಿಯೇ ಆಗಿದೆ ದುರ್ಗಾ ಸಪ್ತಶತಿಯು ಆಕೆಯನ್ನು ಹೀಗೆ ಸ್ತುತಿಸಿದೆ ಯಾದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾವ ದೇವಿಯು ಎಲ್ಲಾ ಪ್ರಾಣಿಗಳಲ್ಲಿ ತಾಯಿಯ ರೂಪದಿಂದ ಇದ್ದಾಳೋ ಆಕೆಗೆ ನಮಸ್ಕಾರ ಸಮದರ್ಶನವುಳ್ಳವನು ತಾಯಿಯಾಗಿ ಎಲ್ಲರನ್ನೂ ಸಂರಕ್ಷಿಸುತ್ತಿರುವ ದೇವಿಯನ್ನು ಎಲ್ಲಾ ಪ್ರಾಣಿಗಳಲ್ಲಿಯೂ ಎಲ್ಲಾ ಪ್ರಾಣಿಗಳು ತನ್ನಲ್ಲಿ ಇರುವುವು ಎಂದು ಕಾಣುತ್ತಾನೆ ವರ್ಣ ಮತ್ತು ಆಶ್ರಮಗಳಿಗೆ ನಿಯಮವನ್ನು ವಿಧಿಸುವವಳಿಗೆ ನಮಸ್ಕಾರ ದೇವಿಯು ಮನುಷ್ಯರನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ವರ್ಣಗಳಾಗಿ ವಿಂಗಡಿಸಿದ್ದಾಳೆ ಜೀವನದಲ್ಲಿ ನಾಲ್ಕು ಹಂತಗಳಲ್ಲಿ ಆಚರಿಸಬೇಕಾದ ಧರ್ಮಗಳನ್ನು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬ ನಾಲ್ಕು ಆಶ್ರಮಗಳಾಗಿ ವಿಂಗಡಿಸಿ ಧರ್ಮವನ್ನು ಸ್ಥಾಪಿಸಿದ್ದಾಳೆ ದೇವಿಯೇ ಮಾಡಿರುವ ವರ್ಣ ವ್ಯವಸ್ಥೆ ಹಾಗೂ ಆಶ್ರಮ ವ್ಯವಸ್ಥೆ ಸಮಾಜದ ಭದ್ರವಾದ ಸುವ್ಯವಸ್ಥೆಗೆ ಕಾರಣವಾಗಿದೆ ದೇವಿಯೇ ಎಲ್ಲರ ಹೃದಯದಲ್ಲಿ ನಿಂತು ತಮ್ಮ ತಮ್ಮ ಕರ್ತವ್ಯಗಳನ್ನು ಪಾಲಿಸುವ ಪ್ರೇರಣೆಯನ್ನು ನೀಡುತ್ತಾಳೆ ವೇದಗಳೇ ತನ್ನ ಆಜ್ಞಾರೂಪವಾಗಿ ಇರುವವಳಿಗೆ ನಮಸ್ಕಾರ ದೇವಿಯು ಜೀವರಿಗೆ ಉನ್ನತಿಯ ಮಾರ್ಗವನ್ನು ತೋರಿಸಲು ವೇದವನ್ನು ಪ್ರಕಾಶಗೊಳಿಸಿ ಅದರ ಆತ್ಮವಾಗಿದ್ದಾಳೆ ವೇದಗಳಲ್ಲಿ ಕರ್ಮಕಾಂಡ ಹಾಗೂ ಜ್ಞಾನಕಾಂಡ ಎಂಬ ಎರಡು ಭಾಗಗಳಿವೆ ಎಲ್ಲಾ ವೇದ ಮಂತ್ರಗಳನ್ನು ಹಾಗೂ ಶೈವ ತಂತ್ರಗಳನ್ನು ನಿಗಮಗಳು ಎನ್ನುತ್ತಾರೆ ವೇದಗಳು ಪ್ರಭು ಸಂಹಿತೆಗಳು ಅಂದರೆ ಯಜಮಾನನ ಆಜ್ಞೆಗಳನ್ನು ಸೇವಕನು ಪ್ರಶ್ನಿಸದೆ ನೆರವೇರಿಸುವಂತೆ ವೇದಗಳ ಆಜ್ಞೆಗಳನ್ನೂ ಪಾಲಿಸಬೇಕು ಆಗ ಮಾತ್ರ ಆತ್ಮೋನ್ನತಿ ಸಾಧ್ಯ ಪುಣ್ಯ ಮತ್ತು ಪಾಪಗಳಿಗೆ ಫಲವನ್ನು ಕೊಡುವವಳಿಗೆ ನಮಸ್ಕಾರ ಶುಭವಾದ ಕರ್ಮಗಳಿಂದ ಪುಣ್ಯದ ಫಲವು ನಿಷಿದ್ಧವಾದ ಕರ್ಮಗಳಿಂದ ಪಾಪದ ಫಲವು ಉಂಟಾಗುತ್ತದೆ ಮನುಷ್ಯನು ಪುಣ್ಯದ ಫಲವನ್ನು ಬಯಸುತ್ತಾನೆ ಆದರೆ ಪುಣ್ಯದ ಕರ್ಮಗಳನ್ನು ಮಾಡುವುದಿಲ್ಲ ಪಾಪದ ಫಲವನ್ನು ಬಯಸುವುದಿಲ್ಲ ಆದರೆ ಪಾಪವೆಂದು ತಿಳಿದು ತಪ್ಪುಗಳನ್ನೇ ಮಾಡುತ್ತಾನೆ ಪಾಪ ಪುಣ್ಯಗಳಿಗೆ ಫಲವನ್ನು ಕೊಡುವವಳು ದೇವಿ ಆಕೆಗೆ ಯಾವುದೇ ಪಕ್ಷಪಾತವಿಲ್ಲ ನಾದತ್ತೆ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭುಹು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಆತ್ಮನು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ ಅದರಿಂದ ಪ್ರಾಣಿಗಳು ಮೋಹಗೊಳ್ಳುತ್ತಿರುವುವು ವೇದಗಳು ತಿಳಿಸಿರುವ ವಿಹಿತ ಕರ್ಮಗಳನ್ನೂ ನಿಷಿದ್ಧ ಕರ್ಮಗಳನ್ನೂ ತಿಳಿದು ಸನ್ಮಾರ್ಗದಲ್ಲಿ ನಡೆದಾಗ ದೇವಿಯ ಅನುಗ್ರಹವಾಗುತ್ತದೆ 68ನೇ ಶ್ಲೋಕ
श्रुति सीमंत सिंधूरी कृत पादाब्ज धूलिका सकलागम संदोह शुक्ति संपुट मौक्तिका। ವೇದಗಳ ಬೈತಲೆಯಲ್ಲಿ ಸಿಂಧೂರವಾಗಿ ಧರಿಸಿರುವ ತನ್ನ ಪಾದಕಮಲಗಳ ಧೂಳಿಯುಳ್ಳವಳಿಗೆ ನಮಸ್ಕಾರ. ದೇವಿಯ ಅಸಂಖ್ಯಾತ ಕೇಶರಾಶಿಗಳೇ ವೇದಗಳು. ಬೈತಲೆ ತಲೆಯ ಕೂದಲುಗಳನ್ನು ಎರಡು ಭಾಗ ಮಾಡುವಂತೆ ವೇದಗಳಲ್ಲೂ ಕರ್ಮಕಾಂಡ ಜ್ಞಾನಕಾಂಡ ಎಂಬ ಎರಡು ಭಾಗಗಳಿವೆ. ವೇದಗಳು ಜ್ಞಾನ ಐಶ್ವರ್ಯ ಮತ್ತು ಮೋಕ್ಷಗಳನ್ನು ಪಡೆಯಲು ಮಾರ್ಗದರ್ಶಕಗಳು. ಅವುಗಳು ದೇವಿಯ ಸ್ವರೂಪವನ್ನು ವೈಭವವನ್ನು ಹಾಗೂ ಮಹಿಮೆಯನ್ನು ತಿಳಿಸಲು ಅಸಮರ್ಥವಾಗಿವೆ. ಶ್ರದ್ಧೆ ಪರಿಶ್ರಮಗಳಿಗೆ ಅನುಗುಣವಾಗಿ ವೇದಗಳ ರಹಸ್ಯದ ಅರಿವು ದೇವಿಯ ಅನುಗ್ರಹದಿಂದ ಆಗುತ್ತದೆ. ಎಲ್ಲಾ ವೇದಗಳ ಸಮೂಹವೆಂಬ ಮುತ್ತಿನ ಚಿಪ್ಪಿನ ಕರಡಿಗೆಯಲ್ಲಿ ಇರುವ ಮುತ್ತಿನ ಮಣಿಗೆ ನಮಸ್ಕಾರ. ರೂಪಕಾಲಂಕಾರದಿಂದ ದೇವಿಯನ್ನು ವರ್ಣಿಸಲಾಗಿದೆ. ವೇದಗಳೇ ಮುತ್ತುಗಳಿರುವ ಚಿಪ್ಪು, ದೇವಿಯ ತತ್ವವೇ ಮುತ್ತಿನ ಮಣಿ. ಮುತ್ತಿನ ಚಿಪ್ಪಿನಲ್ಲಿ ಮುತ್ತು ಅಡಗಿರುವಂತೆ ಜ್ಞಾನ ವೇದಗಳಲ್ಲಿ ಅಡಗಿದೆ. ವೇದಗಳು ದೇವಿಯು ಧರಿಸಿರುವ ಮೂಗುತಿಯಲ್ಲಿರುವ ಮುತ್ತುಗಳನ್ನು ವರ್ಣಿಸುತ್ತವೆ, ಆದರೆ ಅವಳ ಸ್ವರೂಪವನ್ನು ತಿಳಿಸಲಾರವು. 69ನೇ ಶ್ಲೋಕ. ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತ. ನಾಲ್ಕು ವಿಧವಾದ ಪುರುಷಾರ್ಥಗಳನ್ನು ಕೊಡುವವಳಿಗೆ ನಮಸ್ಕಾರ. ಪ್ರತಿಯೊಬ್ಬನು ಜೀವನದಲ್ಲಿ ಪ್ರಯತ್ನಪೂರ್ವಕವಾಗಿ ಸಾಧಿಸಬೇಕಾಗಿರುವ ನಾಲ್ಕು ಗುರಿಗಳಾದ ಧರ್ಮ ಅರ್ಥ ಕಾಮ ಮೋಕ್ಷಗಳೇ ಚತುರ್ವಿಧ ಪುರುಷಾರ್ಥಗಳು. ಪ್ರಯತ್ನಶೀಲನಾದ ಪ್ರತಿಯೊಬ್ಬನಿಗೂ ದೇವಿಯು ಈ ನಾಲ್ಕನ್ನೂ ಕರುಣಿಸುತ್ತಾಳೆ. ಧರ್ಮದಿಂದಲೇ ಅರ್ಥ ಕಾಮಗಳನ್ನು ಸಂಪಾದಿಸಬೇಕು, ಆಗ ದೇವಿಯು ಮುಕ್ತಿಯನ್ನು ಕರುಣಿಸುತ್ತಾಳೆ. ಪರಿಪೂರ್ಣಳಾದವಳಿಗೆ ನಮಸ್ಕಾರ. ದೇವಿಗೆ ಯಾವುದೇ ದೇಶ ಕಾಲ ವಸ್ತುಗಳ ಮಿತಿ ಇಲ್ಲ. ಆಕೆಯು ಪ್ರತಿಯೊಂದರಲ್ಲಿ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲಿಯೂ ಇದ್ದಾಳೆ. ಸ್ವಯಂ ಪರಿಪೂರ್ಣಳಾದ ದೇವಿಗಿಂತ ಭಿನ್ನವಾಗಿ ಏನೊಂದೂ ಇಲ್ಲ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣವು, ಇದು ಪೂರ್ಣವು, ಪೂರ್ಣದಿಂದ ಪೂರ್ಣವು ಹೊರಬಂದಿದೆ. ಪೂರ್ಣದ ಪೂರ್ಣತ್ವವನ್ನು ತಿಳಿದ ಮೇಲೆ ಪೂರ್ಣವೇ ಉಳಿಯುತ್ತದೆ. ಪೂರ್ಣಾನಂದವನ್ನು ಅನುಭವಿಸುವವಳಿಗೆ ನಮಸ್ಕಾರ. ದೇವಿಯು ಸೃಷ್ಟಿಯಲ್ಲಿನ ಚರ ಅಚರಗಳಲ್ಲಿ ಚೈತನ್ಯ ರೂಪಿಣಿಯಾಗಿದ್ದಾಳೆ. ಪ್ರತಿಯೊಂದು ಜೀವಿಯಲ್ಲೂ ಇದ್ದು ಎಲ್ಲದರ ಮೂಲಕ ಆನಂದವನ್ನು ಅನುಭವಿಸುತ್ತಿರುವವಳು ಅವಳೆ. ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಹೇಳುವ ಈ ಶ್ಲೋಕ ಗಮನಾರ್ಹ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭುಗವ್ಯಯ. ಒಬ್ಬನೇ ಒಬ್ಬನಾದ ಅವ್ಯಯನಾದ ವಿಶ್ವದ ರೂಪದಿಂದ ಭುಂಜಿಸುವವನಾದ ಮಹಾಭೂತನಾದ ಪರಮಾತ್ಮನು ಬೇರೆ ಬೇರೆಯಾಗಿ ಅನೇಕ ರೂಪಗಳಿಂದ ಮೂರು ಲೋಕಗಳಲ್ಲೂ ವ್ಯಾಪಿಸಿ ಎಲ್ಲಾ ಜೀವಿಗಳ ಆತ್ಮನಾಗಿ ಸುಖ ಭೋಗಗಳನ್ನು ಅನುಭವಿಸುವನು. ಎಲ್ಲಾ ಲೋಕಗಳಿಗೂ ಒಡೆಯಳಾಗಿರುವವಳಿಗೆ ನಮಸ್ಕಾರ. ದೇವಿಯು 14 ಲೋಕಗಳಿಗೂ ಒಡೆಯಳು. ಅವಳ ಆಜ್ಞೆಗೆ ಒಳಪಟ್ಟು ಎಲ್ಲಾ ಲೋಕಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಭುವನೇಶ್ವರಿಯ ಏಕಾಕ್ಷರಿ ಮಂತ್ರ ಹ್ರೀಂ. ಇದರಲ್ಲಿ ಅಸಂಖ್ಯಾತ ಲೋಕಗಳು ಬೀಜ ರೂಪದಲ್ಲಿ ಇವೆ. ಇದರಲ್ಲಿನ ಹಕಾರವು ಆಕಾಶ ಬೀಜವನ್ನು, ರಕಾರವು ಅಗ್ನಿ ಬೀಜವನ್ನು, ಈಕಾರವು ಮನ್ಮಥ ಬೀಜವನ್ನು, ಅನುಸ್ವಾರವು ಪೂರ್ಣತೆಯನ್ನು ಸಂಕೇತಿಸುತ್ತದೆ. ಇವೆಲ್ಲದಕ್ಕೂ ದೇವಿಯು ಒಡೆಯಳಾದ್ದರಿಂದ ಭುವನೇಶ್ವರಿ. ಭುವನಾನಂದನಾಥರೆಂಬ ಗುರುಗಳನ್ನು ಅನುಗ್ರಹಿಸಿದವಳು, ಆದ್ದರಿಂದಲೂ ಭುವನೇಶ್ವರಿ ಎಂದು ಪ್ರಸಿದ್ಧಳು. ತಾಯಿಗೆ ನಮಸ್ಕಾರ. ದೇವಿಯು ಜಗತ್ತಿಗೆ ತಾಯಿಯಾಗಿ ಇರುವಳು. ತಾಯಿಯು ವಾತ್ಸಲ್ಯದಿಂದ ತನ್ನ ಮಕ್ಕಳ ರಕ್ಷಣೆ ಮಾಡುವಂತೆ ದೇವಿಯು ಜಗತ್ತನ್ನು ರಕ್ಷಿಸುತ್ತಿದ್ದಾಳೆ. ತಾಯಿಯು ತನ್ನ ಮಕ್ಕಳನ್ನು ತಿದ್ದುವಂತೆ ಅಹಂಕಾರ ಮಮಕಾರಗಳನ್ನು ದೂರ ಮಾಡಿ ಸರಿದಾರಿಗೆ ತರುತ್ತಾಳೆ. ಎಲ್ಲರಿಗೂ ಆನಂದವನ್ನು ನೀಡುವುದೇ ಅವಳ ಗುರಿ. ಆದಿ ಅಂತಗಳು ಇಲ್ಲದಿರುವವಳಿಗೆ ನಮಸ್ಕಾರ. ದೇವಿಗೆ ಜನ್ಮ ಮರಣಗಳು ಇಲ್ಲ. ಆಕೆಯು ಜ್ಞಾನ ಸ್ವರೂಪಿಣಿಯು. ಆತ್ಮಜ್ಞಾನವನ್ನು ಮರೆಮಾಚುವ ರಾಗ ದ್ವೇಷಾದಿ ದೌರ್ಬಲ್ಯಗಳು ಮೃತ್ಯುವಿಗೆ ಸಮಾನವಾಗಿವೆ. ದೇವಿಯು ಯಾವುದೇ ದೌರ್ಬಲ್ಯಕ್ಕೆ ವಶಳಾಗಿಲ್ಲ. ಆಕೆಗೆ ಆರಂಭವೇ ಇಲ್ಲದಿರುವುದರಿಂದ ಕೊನೆಯೂ ಇಲ್ಲ. ಆಕೆಯು ಚೈತನ್ಯ ಸ್ವರೂಪಿಣಿಯಾಗಿ ಭಕ್ತರ ದೌರ್ಬಲ್ಯಗಳನ್ನು ಕಳೆದು ಆನಂದ ನೀಡುವಳು. ವಿಷ್ಣು ಬ್ರಹ್ಮ ಇಂದ್ರರು ದೇವಿಯ ಆಶ್ರಯವನ್ನು ಪಡೆಯುತ್ತಾರೆ. ಅಂತಹವಳಿಗೆ ನಮಸ್ಕಾರ. ಬ್ರಹ್ಮ ವಿಷ್ಣು ಶಿವ ಇಂದ್ರರೇ ಮೊದಲಾದ ಅನೇಕ ದೇವತೆಗಳು ಲೋಕವಂದ್ಯರಾಗಿದ್ದಾರೆ. ಇಷ್ಟಾರ್ಥಗಳನ್ನು ಪಡೆಯಲು ಈ ದೇವತೆಗಳನ್ನು ಲೋಕದಲ್ಲಿ ಪೂಜಿಸುತ್ತಾರೆ. ಆದರೆ ಈ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿಯೇ ಇರುತ್ತಾ ಎಲ್ಲವನ್ನೂ ಕರುಣಿಸುವ ದೇವಿಯನ್ನು ಧ್ಯಾನಿಸುತ್ತಾರೆ. ಆಕೆಯ ಆಜ್ಞೆಯಂತೆ ನಡೆಯುತ್ತಾರೆ. ದೇವಿಯನ್ನೇ ಬೇಡಿಕೊಂಡು ತಮ್ಮನ್ನು ಪ್ರಾರ್ಥಿಸುವ ಭಕ್ತರಿಗೆ ನೀಡುತ್ತಾರೆ. ಆದ್ದರಿಂದ ನೇರವಾಗಿ ದೇವಿಯನ್ನೇ ಪ್ರಾರ್ಥಿಸಿಕೊಳ್ಳುವುದು ಮೇಲಾಗಿದೆ. 70ನೇ ಶ್ಲೋಕ. ನಾರಾಯಣಿ ನಾದರೂಪ ನಾಮರೂಪ ವಿವರ್ಜಿತ ಹ್ರೀಂಕಾರಿ ಹೇಮತಿ ಹೃದಯ ಹೇಯೋಪಾದೇಯ ವರ್ಜಿತಾ.
ನಾರಾಯಣಿಗೆ ನಮಸ್ಕಾರ. ನಾರ ಅಂದರೆ ನೀರನ್ನು, ಅಯನ ಅಂದರೆ ವಾಸಸ್ಥಾನವಾಗಿ ಉಳ್ಳವನು ಅಂದರೆ ನಾರಾಯಣ. ಮಹಾಪ್ರಳಯದಲ್ಲಿ ವಿಷ್ಣು ನೀರಿನ ಮಧ್ಯದಲ್ಲಿ ಆಲದ ಎಲೆಯ ಮೇಲೆ ಶಿಶುವಾಗಿ ಪ್ರಕಟನಾದ್ದರಿಂದ ನಾರಾಯಣ ಎಂದು ಕರೆಯಲ್ಪಟ್ಟಿದ್ದಾನೆ. ನಾರಾಯಣನ ಪತ್ನಿಯೇ ನಾರಾಯಣಿ. ಲಕ್ಷ್ಮಿ, ಗೌರಿ, ನಾರಾಯಣಿ, ಲಲಿತಾ, ಭವಾನಿ, ನಾರಾಯಣ, ವಿಷ್ಣು, ಶಿವ, ಈ ಎಲ್ಲಾ ನಾಮಭೇದಗಳು ಒಬ್ಬ ಪರಮಾತ್ಮನದು. ಸರ್ವಂ ಖಲ್ವಿದ ಮೇವಾಹಂ ನಾನ್ಯದಸ್ತಿ ಸನಾತನಂ, ಇದೆಲ್ಲವೂ ನಾನೇ ಆಗಿದ್ದೇನೆ, ಸನಾತನವಾದುದು ಬೇರೆ ಯಾವುದೂ ಇಲ್ಲ. ಶಬ್ದರೂಪವಾಗಿ ಇರುವವಳಿಗೆ ನಮಸ್ಕಾರ. ಮಂತ್ರೋಚ್ಚಾರ, ಸಂಗೀತ, ಗಾಯನ, ವಾದ್ಯಗಳನ್ನು ನುಡಿಸಿದಾಗ ಹೊರಹೊಮ್ಮುವ ನಾದದ ರೂಪದಲ್ಲಿ ಇರುವವಳು ದೇವಿಯೇ. ಕುಂಡಲಿನಿ ಶಕ್ತಿಯೂ ನಾದವೇ. ಕುಂಡಲಿನಿ ಜಾಗೃತವಾದಾಗ ಸೂಕ್ಷ್ಮನಾದವು ಕೇಳಿಸಿಕೊಳ್ಳುವುದು. ಆಲೋಚನೆಗಳು ಕಡಿಮೆಯಾದಾಗ ನಾದದ ತುದಿಯಲ್ಲಿ ಜ್ಯೋತಿ ಕಾಣಿಸಿಕೊಂಡು ಆನಂದದ ಅನುಭವವಾಗುವುದು. ನಾಮರೂಪಗಳು ಇಲ್ಲದಿರುವವಳಿಗೆ ನಮಸ್ಕಾರ. ಜಗತ್ತಿನಲ್ಲಿರುವ ಪ್ರತಿಯೊಂದರ ನಾಮರೂಪಗಳನ್ನು ಬಿಟ್ಟಾಗ ಆಶ್ರಯವಾದ ಯಾವುದು ಉಳಿಯುವುದೋ ಅದೇ ದೇವಿಯ ಸ್ವರೂಪ. ಅಸ್ಥಿಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ, ಇದೆ ಪ್ರಕಾಶಿಸುತ್ತಿದೆ, ಆನಂದವಾಗಿದೆ ಎನ್ನುವುದು ಬ್ರಹ್ಮರೂಪವೇ. ನಾಮರೂಪಗಳು ಮಾಯೆಯಿಂದ ಕಲ್ಪಿತವಾಗಿವೆ. ಅಂತರ್ಮುಖಿಗಳಾಗಿ ಭಗವಂತನನ್ನು ಕಾಣುವಂತೆಯೇ ಬಾಹ್ಯ ಜಗತ್ತನ್ನು ನೋಡುತ್ತಲೂ ಭಗವಂತನನ್ನು ಕಾಣಲು ಸಾಧ್ಯ. ನಾಮರೂಪಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ಬಿಟ್ಟು ಒಳಗಿರುವ ಪರಮಾತ್ಮನನ್ನು ಕಾಣುವ ಅಭ್ಯಾಸವಾದರೆ ಎಲ್ಲಾ ಕಡೆ ಭಗವಂತನ ದರ್ಶನ ಸಾಧ್ಯ. ಹರಿಯುತ್ತಿರುವ ನದಿಗಳಿಗೆ ಮಾತ್ರ ನಾಮರೂಪಗಳು. ಸಮುದ್ರವನ್ನು ಸೇರಿದಾಗ ನಾಮರೂಪಗಳು ಇಲ್ಲವಾಗಿ ಸಮುದ್ರವೇ ಆಗುತ್ತದೆ. ಹ್ರೀಂಕಾರ ಸ್ವರೂಪಳಿಗೆ ನಮಸ್ಕಾರ. ಹ್ರೀ ಎಂದರೆ ಲಜ್ಜೆ ಹಾಗೂ ಸೃಷ್ಟಿ, ಸ್ಥಿತಿ, ಲಯ. ದೇವಿಯು ನಾಚಿಕೆಯನ್ನು ಉಂಟುಮಾಡಿ ಲೋಕಮರ್ಯಾದೆಯನ್ನು ರಕ್ಷಿಸುತ್ತಾಳೆ. ಜಗತ್ತನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವವಳು ಅವಳೆ. ಹ್ರೀಂ ಎಂಬುದು ಭುವನೇಶ್ವರಿ ದೇವಿಯ ಏಕಾಕ್ಷರಿ ಮಂತ್ರ. ಈ ಮಂತ್ರದ ಸ್ವರೂಪದಿಂದಲೂ ಇದ್ದಾಳೆ. ಈ ಮಂತ್ರವು ಅಷ್ಟಸಿದ್ಧಿಗಳನ್ನು, ಭೋಗಭಾಗ್ಯಗಳನ್ನೂ ಕರುಣಿಸುತ್ತದೆ. ಲಜ್ಜಾಶೀಲಳಿಗೆ ನಮಸ್ಕಾರ. ದುರ್ಗಾ ಸಪ್ತಶತಿಯಲ್ಲಿ ಯಾ ದೇವಿ ಸರ್ವಭೂತೇಶು ಲಜ್ಜಾರೂಪೇಣ ಸಂಸ್ಥಿತ, ಯಾವ ದೇವಿಯು ಲಜ್ಜೆ ಎಂಬ ಭಾವನಾ ಸ್ವರೂಪದಿಂದ ಇರುವಳೋ ಅವಳಿಗೆ ನಮಸ್ಕಾರ ಎಂಬ ಸ್ತುತಿ ಇದೆ. ನಾಚಿಕೆಯೂ ದೈವೀ ಗುಣ. ಲಜ್ಜೆ ಇರುವವನು ಕೆಟ್ಟ ಕೆಲಸವನ್ನು ಮಾಡಲು ಹಿಂಜರಿಯುತ್ತಾನೆ. ತಪ್ಪಾದಾಗ ಮಹಾತ್ಮರು ಮಾತ್ರ ನಾಚಿಕೆ ಪಶ್ಚಾತ್ತಾಪ ಪಡುತ್ತಾರೆ. ಪರೀಕ್ಷಿತ್ ಮಹಾರಾಜ ಶಮೀಕ ಮುನಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಬಳಿಕ ಪಶ್ಚಾತ್ತಾಪ ಹೊಂದಿದ. ಅಧರ್ಮಿಗಳಿಗೆ ತಾವು ಮಾಡುವ ದುಷ್ಟ ಕಾರ್ಯಗಳ ಬಗ್ಗೆ ನಾಚಿಕೆ ಇರುವುದಿಲ್ಲ. ದೇವಿಯು ಲಜ್ಜೆ ಎಂಬ ವಿನಯದ ಗುಣದಿಂದ ಲೋಕಹಿತವನ್ನು ಕಾಪಾಡುತ್ತಾಳೆ. ಹೃದಯದಲ್ಲಿ ಇರುವವಳಿಗೆ ನಮಸ್ಕಾರ. ದೇವಿಯು ಎಲ್ಲರ ಹೃದಯದಲ್ಲಿದ್ದು ಆನಂದವನ್ನು ನೀಡುತ್ತಾಳೆ. ಸಹಸ್ರಾರವೇ ಅವಳಿರುವ ಹೃದಯ ಸ್ಥಾನ. ಮುನಿಗಳು, ಸಾಧಕರು, ಭಕ್ತರು ಅವಳನ್ನು ಕಂಡುಕೊಳ್ಳುತ್ತಾರೆ. ಬಿಡುವುದು ಹಾಗೂ ತೆಗೆದುಕೊಳ್ಳುವುದು ಎಂಬುದೇ ಇಲ್ಲದಿರುವವಳಿಗೆ ನಮಸ್ಕಾರ. ಶಾಸ್ತ್ರಗಳು ಅವಿದ್ಯಾವಂತರಿಗಾಗಿ ಮಾಡಬೇಕಾದ ಹಾಗೂ ಮಾಡಬಾರದ ವಿಷಯಗಳನ್ನು ತಿಳಿಸುತ್ತವೆ. ಆತ್ಮಜ್ಞಾನ ಆಗುವವರೆಗೂ ಇವುಗಳನ್ನು ಪಾಲಿಸಲೇಬೇಕು. ಸರ್ವಜ್ಞಳಾದ ದೇವಿಗೆ ವಿಧಿ ನಿಷೇಧಗಳ ಅವಶ್ಯಕತೆ ಇಲ್ಲ. ಪರಮಾತ್ಮನಿಗೆ ಹಾಲು ಹಾಗೂ ಹಾಲಾಹಲ ಅಂದರೆ ವಿಷ ಎರಡೂ ಒಂದೇ. ಹರಿಓಂ.